ಹೊಸ ಬಾರ್ ತೆರೆಯುವ ವಿಚಾರದಲ್ಲಿ ಸಿಎಂ ಡಿಸಿಎಂ ಗೊಂದಲ. ಸಿಎಂ ಮಾಡುವ ಎಲ್ಲಾ ನಿರ್ಣಯಗಳಿಗೆ ಡಿಸಿಎಂ ವಿರೋಧಿಸುತ್ತಾರೆ ಅಂತ. ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ. ಮದ್ಯದಂಗಡಿ ಓಪನ್ಗೆ ಮಹಿಳೆಯರು ಸೇರಿ ಎಲ್ಲರೂ ವಿರೋಧಿಸಿದ್ದಾರೆ. ಸರ್ಕಾರದ ಹೊಸ ಬಾರ್ ಲೈಸೆನ್ಸ್ ಪ್ರಸ್ತಾವನೆಗೆ ನಮ್ಮ ವಿರೋಧ ಇದೆ. ಆದರೆ ಸಿಎಂ ಡಿಸಿಎಂ ಈ ಬಗ್ಗೆ ಗೊಂದಲದ ಹೇಳಿಕೆ ನೀಡ್ತಾ ಇದ್ದಾರೆ. ಅವರಿಬ್ಬರ ನಡುವೆ ಒಮ್ಮತದ ನಿರ್ಧಾರ ಇಲ್ಲ ಅಂತ. ಸರ್ಕಾರದ ವಿರುದ್ಧ ಸಿಎಂ ಡಿಸಿಎಂ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ವಾಗ್ದಾಳಿ. ಸಿಎಂ ಮಾಡೋ ಎಲ್ಲಾ ನಿರ್ಣಯಗಳಿಗೂ ಡಿಸಿಎಂ ವಿರೋಧಿಸುತ್ತಾರೆ. ಸಿಎಂ ಡಿಸಿಎಂ ನಡುವೆ ಒಮ್ಮತದ ನಿರ್ಧಾರ ಇಲ್ಲ ಅಂತ ಕಿಡಿಕಾರಿದ್ದಾರೆ ಬೊಮ್ಮಾಯಿ. ಸರ್ಕಾರದ ಹೊಸ ಬಾರ್ ಲೈಸೆನ್ಸ್ ಪ್ರಸ್ತಾವನೆಗೆ ನಮ್ಮ ವಿರೋಧ ಇದೆ. ಮಹಿಳೆಯರು ಸೇರಿದಂತೆ ಎಲ್ಲರೂ ಕೂಡ ಮದ್ಯದಂಗಡಿ ಒಪ್ಪಂದಕ್ಕೆ ವಿರೋಧಿಸಿದ್ದಾರೆ. ಇಷ್ಟಾಗಿಯೂ ಸಿಎಂ ಡಿಸಿಎಂ ಗೊಂದಲದ ಹೇಳಿಕೆ ಕೊಡ್ತಿದ್ದಾರೆ. ಅವರ ನಡುವೆ ಒಮ್ಮತದ ನಿರ್ಧಾರ ಇಲ್ಲ, ಸಿಎಂ ಮಾಡೋ ಎಲ್ಲಾ ನಿರ್ಣಯಗಳಿಗೂ ಡಿಸಿಎಂ ವಿರೋಧಿಸುತ್ತಾರೆ ಅಂತ. ಹೊಸ ಬಾರ್ ತೆರೆಯ ವಿಚಾರದಲ್ಲಿ ಸಿಎಂ ಡಿಸಿಎಂ ಗೊಂದಲದ ಹೇಳಿಕೆ ಬಗ್ಗೆ ಮಾಜಿ ಸಿಎಂ ಬೊಮ್ಮಾಯಿ ವಾಗ್ದಾಳಿ. ಮೊದಲೇ ವಿರೋಧ ಮಾಡಿದ್ದೀವಿ, ಜನ ವಿರೋಧ ಮಾಡಿದ್ದಾರೆ. ಎಸ್ಪೆಷಲಿ ತಾಯಂದಿರು ಹೆಣ್ಮಕ್ಳು ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿದ್ದಾರೆ. ಒಂದು ಕಡೆ ಗೃಹಲಕ್ಷ್ಮಿ ಅಂತ ದುಡ್ಡು ಕೊಟ್ಟು ಅದರ ಎರಡು ಪಟ್ಟು ಮೂರು ಪಟ್ಟು ಆ ಸಂಸಾರಗಳಿಂದ ಕಿತ್ಕೊಳ್ಳುವಂಥದ್ದು, ಒಂದು ಕಡೆ ಕೊಡೋದು ಇನ್ನೊಂದು ಕಡೆ ಕಿತ್ಕೊಳ್ಳುವಂಥ ಕೆಲಸ ಸರ್ಕಾರಗಳು ಸರ್ಕಾರ ಮಾಡ್ತಾ ಇದೆ ಅಂತ ಅಪಾದನೆ ನಾವು ಮಾಡಿದ್ವಿ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಈ ಅಬಕಾರಿ ನೀತಿಯಲ್ಲಿ ಮುಚ್ಚಾಕೋ ಕೆಲಸಗಳನ್ನು ಮಾಡ್ತಾ ಇದೆ ಅಂತ ನನಗೆ ಅನಿಸ್ತದೆ. ಮುಖ್ಯಮಂತ್ರಿಗಳು ನಾವು ಹೊಸದು ಮಾಡೋದಿಲ್ಲ ಅಂತಾರೆ, ಅಬಕಾರಿ ಸಚಿವರು ನಾವು MSL 300 ಹೆಚ್ಚು ಹೊಸದಾಗಿ ಕೊಡ್ತೀವಿ ಅಂತಾರೆ, ಹೊಸ ಲೈಸೆನ್ಸ್ಗಳು ಕೊಡ್ತೀವಿ ಅಂತಂದು ಪ್ರಪೋಸಲ್ ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟ್ ಪ್ರಪೋಸಲ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕೊಡಲ್ಲ ಅಂತಾರೆ. ಉಪಮುಖ್ಯಮಂತ್ರಿಗಳು ನಾವು ಆಯಕಟ್ಟು ಜಾಗದಲ್ಲಿ ನಾವು ಮಾಡಬೇಕಾಗತ್ತೆ, 30 ಯಾವುದೂ ಕೊಟ್ಟಿಲ್ಲ, ಕೊಡಬೇಕು ಅಂತಾರೆ. ಈ ಗೊಂದಲದ ಗೂಡು, ಇದು ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಆಗದಿರುವಂಥ ಗೊಂದಲ ಗೂಡು ಸರ್ಕಾರ ಇದೆ. ಎಲ್ಲ ವಿಷಯದಲ್ಲಿ ಹಿಂಗೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ಕಾವೇರಿ ನೀರು ಬಿಡಲ್ಲ ಅಂದರೆ ಉಪಮುಖ್ಯಮಂತ್ರಿ ಬಿಡ್ತೀವಿ ಅಂತಾರೆ. ಮುಖ್ಯಮಂತ್ರಿ ಮಾಡುವಂಥ ಎಲ್ಲ ನಿರ್ಣಯಗಳಿಗೆ ಉಪಮುಖ್ಯಮಂತ್ರಿ ವಿರೋಧ ಮಾಡ್ತಾ ಇದ್ದಾರೆ, ವಿರೋಧ ಆಭಾಸದಿಂದ ಕೂಡಿರುವ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಬೈದ್ರ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್. ಈ ಮದ್ಯದಂಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ತೆರೆಯಲ್ಲ ಅಂತಾರೆ, ಡಿಸಿಎಂ ಸ್ಟ್ರೀಮ್ಲೈನ್ ಮಾಡ್ತೀವಿ ಅಂತಾರೆ, ಜೊತೆಗೆ ಅಲ್ಲಿ HK ಪಾಟೀಲ್ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಬಹಳ ದೊಡ್ಡ ಗೊಂದಲದ ಗೂಡಾಗ್ತಾ ಇದೆಯಾ? ಒಂದು ಸ್ಪಷ್ಟವಾದಂತಹ ನಿರ್ಧಾರಕ್ಕೆ ಸರ್ಕಾರ ಬರ್ತಿಲ್ವಾ, ಅಥವಾ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆಯಾ, ಏನಾಗ್ತಾ ಇದೆ? ರಾಜ್ಯದಲ್ಲಿ ಹೊಸದಾಗಿ ಮದ್ಯದಂಗಡಿಗಳನ್ನು ತೆರೆಯುವ ಸಂಬಂಧಪಟ್ಟ ಹಾಗೆ ಗೊಂದಲಮಯವಾಗಿರತಕ್ಕಂಥ ವಾತಾವರಣ ಸರ್ಕಾರದೊಳಗೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕೆಂದರೆ ಮುಖ್ಯಮಂತ್ರಿಗಳು ನೀಡ್ತಾ ಇರುವಂಥ ಹೇಳಿಕೆಯ ಪ್ರಕಾರ ಯಾವುದೇ ಕಾರಣಕ್ಕೂ ಹಂಗೆ ಮದ್ಯದಂಗಡಿಗಳು ತೆರೆಯಲ್ಲ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಆದರೆ DCM DK ಶಿವಕುಮಾರ್ ಆದ ಹೊಸ ಬಾರ್ಗಳನ್ನು ತೆರೀತೇವೆ ಅಂತಕ್ಕಂಥದ್ದು ಮತ್ತು ಉದ್ಯೋಗ ಸೃಷ್ಟಿಯ ಕಾರಣಕ್ಕಾಗಿ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮದ್ಯದಂಗಡಿ ತೆರೀತೇವೆ ಅನ್ನೋಂಥ ಹೇಳಿಕೆಯನ್ನು ಈಗಾಗಲೇ DCM ಕೊಡ್ತಾ ಇದ್ದಾರೆ. ಇವತ್ತು ಕೂಡ DCM DK ಶಿವಕುಮಾರ್ ಅವರು ಮತ್ತೆ ಬಾರ್ಗಳನ್ನು ತೆಗೆಯುವ ಸಂಬಂಧಪಟ್ಟಾಗಿ ರಿಯಾಕ್ಟ್ಗಳನ್ನು ಮಾಡಿದ್ದಾರೆ. ಸೊ ಇದು ಎಲ್ಲವನ್ನ ಕಡೆ ಸರ್ಕಾರದ ಒಳಗಡೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ರೀತಿಯ ವಾತಾವರಣವನ್ನ ಮೂಡಿಸ್ತಾ ಇದೆ. ಯಾಕೆಂತಂದ್ರೆ ಒಂದು ಕಡೆ HK ಪಾಟೀಲ್ ಕೂಡ ತೀವ್ರವಾಗಿರುವಂತಹ ವಿರೋಧ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಮದ್ಯದಂಗಡಿಗಳನ್ನು ತೆರೆಯಬಾರದು, ಈಗಿರ್ತಕ್ಕಂಥ ಮದ್ಯದಂಗಡಿಗಳನ್ನ ಕಡಿತ ಮಾಡತಕ್ಕಂಥ ನಿಟ್ಟಲ್ಲಿ ಸರ್ಕಾರ ಆದ್ಯತೆ ಮೇರೆ ಕೆಲಸ ಮಾಡಬೇಕು ಅನ್ನುವಂಥ ಹೇಳಿಕೆ ನೀಡಿದ್ರ ಮೂಲಕ ಮದ್ಯದಂಗಡಿಗಳನ್ನು ತೆರೆಯುವಂತಹ ಪ್ರಸ್ತಾಪಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಮೈಸೂರಿನಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಸರ್ಕಾರದ ಮುಂದೆ ಯಾವುದೇ ರೀತಿಯ ಪ್ರಸ್ತಾಪಗಳು ಇಲ್ಲ, ಹೊಸ ಮದ್ಯದಂಗಡಿ ತೆರೆಯುವ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಸ್ತಾಪಗಳು ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮಧ್ಯದಲ್ಲೂ ಕೂಡ DK ಶಿವಕುಮಾರ್ ಇವತ್ತು ಬೆಳಗ್ಗೆ ರಿಯಾಕ್ಟ್ ಮಾಡಿರತಕ್ಕಂಥದ್ದು ಮದ್ಯದಂಗಡಿಗಳನ್ನು ತೆರೆಯುವ ಸಂಬಂಧಪಟ್ಟ ಹಾಗೆ ನಾವು ನಿರ್ಧಾರ ತೆಗೆದುಕೊಳ್ತೇವೆ, ಹೊಸ ಬಾರ್ಗಳನ್ನು ತೆರೀತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಅಬಕಾರಿ ಇಲಾಖೆಯ ಮೂಲಗಳ ಪ್ರಕಾರ ರಾಜ್ಯದಲ್ಲಿ ಸುಮಾರು 389 ಈಗಾಗಲೇ ನವೀಕರಣ ಆಗದೆ ಇರತಕ್ಕಂಥ ಲೈಸೆನ್ಸ್ಗಳಿದ್ದಾವೆ, ಅಂದರೆ ಕಾನೂನು ಕ್ರಮ ಆಗಿರತಕ್ಕಂಥ ಮತ್ತು ರಿನಿವಲ್ ಆಗದೆ ಇರತಕ್ಕಂಥ ಲೈಸೆನ್ಸ್ಗಳು ಸೇರಿದಾಗ ಸುಮಾರು 389 ಲೈಸೆನ್ಸ್ಗಳಿದ್ದಾವೆ. ಅವನ್ನು ರಿನ್ಯೂ ಮಾಡತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಿ ಮದ್ಯದಂಗಡಿ ತೆರೀಬೇಕು ಅಂತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಅಬಕಾರಿ ಇಲಾಖೆ ಅಧಿಕಾರಿಗಳು ಈ ಸಂಬಂಧಪಟ್ಟಾಗೆ ಪ್ರಸ್ತಾವನೆ ಸಿದ್ಧಪಡಿಸಿದ್ದಾರೆ. ಆದರೆ ಯಾವುದೂ ಕೂಡ ಜಾರಿಯಾಗಿಲ್ಲ. ಸೊ ಸರ್ಕಾರ ಎಲ್ಲ ಒಂದು ಕಡೆ ಆದಾಯ ಕ್ರೋಢೀಕರಣದ ನೆಪದಲ್ಲಿ ಈ ರೀತಿಯಾಗಿರುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು
ಸಹಜವಾಗಿ ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಮದ್ಯ ಅಂಗಡಿಗಳು ತೆರೆಯಲ್ಲ ಅಂತಕ್ಕಂತ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದ್ ರೀತಿ ಗೊಂದಲಮಯ ವಾತಾವರಣ ಇದೆ. ಸಚಿವರುಗಳ ಮಧ್ಯೆ ಕೋಆರ್ಡಿನೇಷನ್ ಇಲ್ಲ. ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ತಾ ಇದೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಎಲ್ಲರೂ ಕೂಡ ಸ್ಪಷ್ಟಪಡಿಸತಕ್ಕಂತ ಕೆಲಸವನ್ನು ಮಾಡ್ತಾ ಇಲ್ಲ. ತಮಗೆ ತಾವು ಕೊಡ್ತಾ ಇರತಕ್ಕಂತ ಹೇಳಿಕೆಯಿಂದ ಆಗಬಹುದಾದ ಪರಿಣಾಮಗಳ ಬಗ್ಗೆಯೂ ಕೂಡ ಡಿಸಿಎಂಗಾಗ್ಲಿ ಅಥವಾ ಇತರ ಸಚಿವರಿಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ ಅಂತಕ್ಕಂತ ಪ್ರಶ್ನೆಗಳು ಕೂಡ ಮೂಡುತ್ತದೆ. ಒಟ್ಟಲ್ಲಿ ಮದ್ಯದ ಅಂಗಡಿಗಳ ತೆರವು ಸಂಬಂಧಪಟ್ಟಾಗೆ ಸರ್ಕಾರದ ಹೊರಗಡೆ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳು ಇರೋದಂತೂ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ಅನಂತ ಮೇಲೆ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.